ಹೇರ್ ಲಾಸ್ ಅನ್ನೋದು ಎಲ್ಲರಿಗೂ ಈಗ ಪ್ರತಿಯೊಬ್ಬರನ್ನು ಕಾಡ್ತಾ ಇರೋಂತಹ ಸಮಸ್ಯೆ ಆಗಿದೆ. ಈಗ ಈ ಹೇರ್ ಲಾಸ್ ಯಾಕೆ ಆಗ್ತಾ ಇದೆ ಅಂತ ನಾವು ಒಂದು ನೋಡಿದಾಗ ಅಥವಾ ಗಮನಿಸಿದ್ರೆ, ಯಾಕೆಂತಂದ್ರೆ ಯಾವುದೇ ಸಮಸ್ಯೆ ಇದ್ರೂ ಅದರ ಮೂಲ ಏನು ಅಂತ ನಾವು ಹುಡುಕ್ಬೇಕು. ಒನ್ ಮೇನ್ ರೀಸನ್ ನಮ್ಗೆ ಏನು ಕಾಣಿಸ್ತಾ ಇರೋದು ಅಂತಂದ್ರೆ ಸ್ಟ್ರೆಸ್. ಈಗ ತುಂಬಾ ಜನ ನಮ್ಗೆ ಹೇಳ್ತಾರೆ ನನ್ನ ಕೂದಲು ಬೇಗ ಬಿಳಿ ಆಗ್ತಾ ಇದೆ ಅಂತ. ಮೊದಲು ಹೆಂಗಿತ್ತು ಅಂತಂದ್ರೆ ಒಂದು ವಯಸ್ಸಾದಾಗ, ಒಂದು 50 ವರ್ಷ ಆದ್ಮೇಲೆ ಅಥವಾ 60 ವರ್ಷ ಆದ್ಮೇಲೆ ಕೂದಲು ಬಿಳಿ ಆಗಂಥದ್ದು ಅಥವಾ ಗ್ರೇಯಿಂಗ್ ಆಫ್ ಹೇರ್ ಅನ್ನ ನಾವು ನೋಡ್ತಿರೋಂಥದ್ದು. ಅದೇ ಇತ್ತೀಚೆಗೆ ಈವನ್ 15-16 ವರ್ಷಕ್ಕೂ ನಾವು ನೋಡ್ತಾ ಇದ್ದೀವಿ ಈಗ ಕೂದಲು ಗ್ರೇ ಆಗ್ತಾ ಇರೋದು ಅಥವಾ ಬಿಳಿ ಆಗ್ತಾ ಇರೋದು. ಸಾಮಾನ್ಯವಾಗಿ 40, 35, 41 ತಕ್ಷಣ ತುಂಬಾ ಬಿಳಿ ಕೂದಲುಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಯಾಕೆ ಹಿಂಗೆ ಆಗ್ತಾ ಇದೆ ಅಥವಾ ಈಗ ಕೂದಲಿನ ಬಗ್ಗೆ ಇಷ್ಟೆಲ್ಲ ಸಮಸ್ಯೆಗಳು ಯಾಕೆ ಇತ್ತೀಚೆಗೆ ಬರ್ತಾ ಇದೆ, ಇದನ್ನೆಲ್ಲ ಗಮನಿಸಿದಾಗ ನಮಗೆ ಒಂದು ಮೇನ್ ಕಾರಣ ಕಾಣಿಸ್ತಾ ಇರೋಂಥದ್ದು ಸ್ಟ್ರೆಸ್. ಸೊ ಈ ಸ್ಟ್ರೆಸ್ ಅಂದ್ರೆ ತುಂಬಾ ಜನ ಸ್ಟ್ರೆಸ್ ಅಂದ ತಕ್ಷಣ ಏನನ್ಕೋತಾರೆ, ಓ ನಾನೇನೋ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ಅದು ಮಾತ್ರ ಸ್ಟ್ರೆಸ್ ಅಂತ ಅನ್ಕೊಂಡಿರ್ತಾರೆ, ಅಥವಾ ಏನೋ ಒಂದು ಸಮಸ್ಯೆ ಬಂದಾಗ ಒಂಥರ ಡಿಪ್ರೆಷನ್ ಅಲ್ಲಿ ಇರತ್ತಾರ ಅಥವಾ ತಲೆ ಮೇಲೆ ಏನೋ ಮರ ಬಿದ್ದಂಗೆ ಇರೋದು ಅದನ್ನ ಸ್ಟ್ರೆಸ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಸ್ಟ್ರೆಸ್ ಅಂತ ಹೇಳೋದು ಒಂಥರ ಬ್ರಾಡರ್ ಟರ್ಮ್, ತುಂಬಾ ದೊಡ್ಡ ಅರ್ಥ ಇರೋಂತಹ ವರ್ಡ್ ಅದು. ಈ ಸ್ಟ್ರೆಸ್ ಅಂತ ಹೇಳೋದು ಕೇವಲ ಮೆಂಟಲ್ ಮಾತ್ರ ಅಲ್ಲ, ಫಿಸಿಕಲಿ ನಾವು ಸ್ಟ್ರೆಸ್ ಆಗ್ತಾ ಇರ್ಬೋದು ಅಥವಾ ಓವರ್ಆಲ್ ಬಾಡಿ ಒಳಗಡೆ ನಾವು ಹಾಕುವಂತಹ ತಪ್ಪಾದ ಆಹಾರ ಇರ್ಬೋದು ಅಥವಾ ತಪ್ಪಾದ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಅದನ್ನೆಲ್ಲ ಹೋರಾಡ್ತಾ ಇರತ್ತೆ ಬಾಡಿ, ಅದನ್ನು ಒಂಥರ ಸ್ಟ್ರೆಸ್ ಕ್ರಿಯೇಟ್ ಆಗಿರುತ್ತೆ ಒಳಗಡೆ. ಸೊ ಓವರ್ಆಲ್ ಈ ತರ ನಮ್ಮ ಬದಲಾವಣೆಗಳು, ನಮ್ಮ ಓವರ್ಆಲ್ ಜೀವನದ ಶೈಲಿ ಬದಲಾವಣೆಗಳಿಂದಾಗಿ ಈ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇರೋದು. ಈ ಸ್ಟ್ರೆಸ್ ಆದಾಗ ದೇಹಕ್ಕೆ ಯಾವುದೇ ತರಹದ ಸ್ಟ್ರೆಸ್ ಇರ್ಬೋದು, ಈಗ ನಾನು ಹೇಳಿದೆ ಇಮೋಷನಲ್ ಸ್ಟ್ರೆಸ್ ಇರ್ಬೋದು ಅಥವಾ ಫಿಸಿಕಲ್ ಸ್ಟ್ರೆಸ್ ಅಂದ್ರೆ ತುಂಬಾ ದುಡಿಯೋದು, ಅದಕ್ಕೆ ಸರಿಯಾಗಿ ಏನ್ ರೆಸ್ಟ್ ತಗೋಬೇಕು ಅಂದ್ರೆ ಬಾಡಿ ಎಷ್ಟು ನಿದ್ದೆ ಮಾಡಬೇಕು ಅದು ನಿದ್ದೆ ಸಾಕಾಗದೆ ಹೋದಾಗ್ಲೂ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಈ ತರ ಸ್ಟ್ರೆಸ್ ಕ್ರಿಯೇಟ್ ಆದಾಗ ನಮ್ಮ ಬಾಡಿಯಲ್ಲಿ ಬೇಸಿಕಲಿ ಸ್ಟ್ರೆಸ್ಸಲ್ಲಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್ ಇದೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಬಾಡಿಲಿ. ಸೊ ಈ ಹಾರ್ಮೋನ್ಸ್ ಏನು ಮಾಡುತ್ತೆ, ಹೇರ್ ಗ್ರೋತನ್ನು ನಿಲ್ಲಿಸ್ಬಿಡುತ್ತೆ. ಹೇರ್ ಏನು ಗ್ರೋ ಆಗ್ತಾ ಹೋಗಬೇಕು ಅದು ಕಮ್ಮಿ ಆಗಕ್ಕೆ ಶುರು ಆಗುತ್ತೆ. ಕೂದಲು 3 ಸೆಕ್ಷನಲ್ಲಿ ಬೆಳೀತಾ ಇರುತ್ತೆ ಅಂತ. ಸೊ 3ನೇ ಸೆಕ್ಷನಲ್ಲಿ ಏನು ಅಂತಂದರೆ ರೆಸ್ಟಲ್ಲಿರುತ್ತೆ, ಕೂದಲು ಬೆಳೆಯಲ್ಲ, ಸುಮ್ಮನೆ ತಾನೇ ತಾನೆ ಹಾಗೆ ಇದ್ಬಿಡತ್ತೆ. ಸೊ ಈ ಬೆಳಿಬೇಕಾಗಿರೋ ಕೂದಲು ಸ್ಟ್ರೆಸ್ಸಿಂದಾಗಿ ಹಾರ್ಮೋನ್ಸ್ ಏನು ಮಾಡುತ್ತೆ ಅದನ್ನು ಬೆಳೆಯೋಕ್ಕೆ ಬಿಡಲ್ಲ, ತಕ್ಷಣ ಅದು ಸೆಕೆಂಡ್ ಸ್ಟೇಜಿಗೆ ಹೋಗದೆ ಡೈರೆಕ್ಟ್ 3rd stage ಅಂದ್ರೆ ಆರಾಮಾಗಿ ಇದ್ಬಿಡುತ್ತೆ. ತಾನು ಬೆಳೆಯೋ ಬಗ್ಗೆ ಯೋಚನೆ ಮಾಡಲ್ಲ. ನಾವು ಎಷ್ಟೇ ನ್ಯೂಟ್ರಿಯೆಂಟ್ಸ್ ಹಾಕಿದ್ರು, ನಾವು ಎಷ್ಟೇ ಪೋಷಿಸಿದ್ರು, ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಕೂದಲನ್ನ ನಾವು ಬೆಳೆಸೋದು ಯಾವುದೋ ಒಂದು ಕೃಷಿ ಮಾಡೋದು ಅಂತ ಅನ್ಕೊಂಡ್ರೆ, ನಾವು ಎಷ್ಟೇ ಗೊಬ್ಬರ ಹಾಕಿದ್ರು ಅದಕ್ಕೆ ಬೇಕಾಗಿರೋದನ್ನೆಲ್ಲ ಫಲವತ್ತವಾಗಿ ಮಾಡಿಕೊಟ್ರು ಅದು ಬೆಳೆಯಲ್ಲ. ಯಾಕೆಂತಂದ್ರೆ ಆ ಸ್ಟ್ರೆಸ್ ಹಾರ್ಮೋನ್ಸ್ ಏನಿದೆ ಅದನ್ನು ಬ್ಲಾಕ್ ಮಾಡ್ತಾ ಇರುತ್ತೆ. ಸೊ ಆ ಕಾರಣದಿಂದಾಗಿ ಈ ಸ್ಟ್ರೆಸ್ಸನ್ನು ನಾವು ಕಮ್ಮಿ ಮಾಡ್ಕೋಬೇಕಾಗಿದೆ. ಸೊ ಆ ಕಾರಣದಿಂದ ನಾನು ತುಂಬ ಜನ ನಂಗೆ ಬಂದು ಹೇಳ್ತಾರೆ ಗ್ರೇ ಹೇರ್ಸ್ ಒಂದು 20-22 ವರ್ಷದಲ್ಲಿ ನಂಗೆ ತುಂಬ ಬಿಳಿ ಕೂದಲು ಬರ್ತಾ ಇದೆ ಅಂತ. ನಾನು ಕೇಳ್ತೀನಿ ಸ್ಟ್ರೆಸ್ ಇದೆಯಾ ಅಂತ ಕೇಳ್ತೀನಿ, ಅವಾಗ ಇಲ್ಲ ಇಲ್ಲ ಅಷ್ಟೊಂದೆಲ್ಲ ಏನು ಸ್ಟ್ರೆಸ್ ಇಲ್ಲ, ಬಟ್ ನಾನು ಜಾಸ್ತಿ ಮಲಗಲ್ಲ, ನಿದ್ದೆ ಮಾಡಲ್ಲ, ತುಂಬ ಲೇಟಾಗಿ ನಿದ್ದೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಸೊ ನಾನು ಯಾವಾಗಲೂ ಹೇಳ್ತೀನಿ ನಿದ್ದೆ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೆ ನಮಗೆ ಏನು ಹೊರಗಡೆ ಪ್ರಕಾರ ನಿದ್ದೆ ಅಂತಂದ್ರೆ ನಾವು ಬೆಳಿಗ್ಗೆ ಏಳ್ಬೇಕಾದ್ರೆ ನಮಗೆ ಕೆಲಸ ಮಾಡಕ್ ಆಗ್ಬೇಕು, ನಾವು ಅದನ್ನಷ್ಟೇ ನಾವು ಯೋಚನೆ ಮಾಡ್ತೀವಿ ನಿದ್ದೆ ಅಂದ್ರೆ. ಬೇಸಿಕಲಿ ನಾವು ಕೇವಲ ಹೊರಗಡೆ ಮಾತ್ರ, ಒಳಗಡೆ ನಿದ್ದೆ ಕಮ್ಮಿ ಆದಾಗ ಬಾಡಿ ತುಂಬ ಸ್ಟ್ರೆಸ್ ಅಂದ್ರೆ ಅದನ್ನ ಸರಿ ಮಾಡ್ಕೋಬೇಕಲ್ಲ, ಅಂದ್ರೆ ರಿಕವರ್ ಮಾಡೋಕ್ಕೋಸ್ಕರ ಬಾಡಿ ಒಳಗಿಂದ ಒಳಗೆ ತುಂಬ ಗುದ್ದಾಡತ್ತೆ. ಸೊ ಈ ತರ ಹಿಂಗೆ ಗುದ್ದಾಡಿದಾಗ ನಾವು ಸ್ಟ್ರೆಸ್ ಕ್ರಿಯೇಟ್ ಆಗಂಥದ್ದು ಒಳಗಡೆ. To watch our latest videos.